हर हर महादेव। जय श्री महाकाल। भैरवं भैरवाकारं भैरवतंत्र यूट्यूब चैनल के स्वागत। इवत्तिना इंदिना ई वीडियो नल्ली नीवु नोड़ता इरंत वनस्पति नीलांगुली। एनली नीलांगुली वनस्पति इदु वंदु अद्भुतवादंत वंदु तांत्रिक वनस्पति। ನಂತರ ಇದು ಒಂದು ಪ್ರಚಂಡವಾದಂಥ ಒಂದು ತಾಂತ್ರಿಕ ವನಸ್ಪತಿ. ಇದರಿಂದ ಹತ್ತು ಹಲವಾರು ರೀತಿಯ ತಂತ್ರ ಪ್ರಯೋಗಗಳನ್ನ ಸಾಧಿಸ್ಬೋದು, ಅವಿಷ್ಟ ಕಾರ್ಯಗಳಲ್ಲಿ ಯಶಸ್ವಿಯಾಗ್ಬೋದು. ಇದು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಾಂತ್ರಿಕ ವನಸ್ಪತಿ ನೀಲಾಂಗುಲಿ. ಇದನ್ನು ಅಥರ್ವಣ ವೇದ ಸಂಸ್ಕೃತದಲ್ಲಿ ಇದನ್ನು ನೀಲಾಂಗುಲಿ ಅಂತ ಕರೀತಾರೆ. ನಂತರ ಇದನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ನೀಲಾಂಬರಿ, ಇನ್ನೂ ಹತ್ತು ಹಲವಾರು ಹೆಸರುಗಳಲ್ಲಿ ಕರೀತಾರೆ. ನೀಲಾಂಬರಿ ಅಂತಲೂ ಕರೀತಾರೆ. ನಂತರ ನೀಲಕಂಠ ಪುಷ್ಪಿ ಅಂತಲೂ ಕರೀತಾರೆ, ನೀಲಕಂಠ ಪುಷ್ಪ ಅಂತಲೂ ಕರೀತಾರೆ ಇದನ್ನು. ಇತ್ಯಾದಿ ಸಾಕಷ್ಟು ಹೆಸರುಗಳಲ್ಲಿ ಇದನ್ನು ಕರೀತಾರೆ. ಕೆಲವೊಂದು ಊರು ಗ್ರಾಮಗಳಲ್ಲಿ ಇನ್ನೂ ಅದೇನೇನು ಹೆಸರು ಕರೀತಾರೋ ಅದು ನಮಗೆ ಗೊತ್ತಿಲ್ಲ. ನಮಗೆ ತಿಳಿದಂಥ ಹೆಸರನ್ನು ನಾವು ಈ ಭೈರವತಂತ್ರ ಯೂಟ್ಯೂಬ್ ಚಾನಲ್ ಮಾಧ್ಯಮದ ಮೂಲಕ ನಾವು ಉಲ್ಲೇಖಿಸ್ತಾ ಇದ್ದೀವಿ, ತಿಳಿಸ್ತಾ ಇದ್ದೀವಿ. ಆಸಕ್ತಿ ಇರೋಂಥ ಸಾಧಕರು ವ್ಯಕ್ತಿಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ನಂತರ ಸಮಾಧಾನವಾಗಿ ನೀವೇ ಪ್ರಯೋಗ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ಒಂದು ವನಸ್ಪತಿನ ತೋರಿಸ್ತಾ ಇದರಿಂದ ಯಾವ ರೀತಿ ಗ್ರಹಗತಿಗಳ ಮೈತ್ರಿಕೂಟಗಳು ಏರುಪೇರಾಗಿದ್ದರೆ ಅಥವಾ ನಕ್ಷತ್ರ ದೋಷಗಳೇನಾರ ಉಂಟಾಗಿದ್ದರೆ ಅಥವಾ ನಕ್ಷತ್ರಗಳ ಮೈತ್ರಿಕೂಟಗಳು ಏರುಪೇರಾಗಿ ಜೀವನದಲ್ಲಿ ತೊಂದರೆ ತಾಪತ್ರೆ ಇರೋಂಥ ವ್ಯಕ್ತಿಗಳು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ನಂತರ ನಿಮಗೆ ನೀವೇ ಸ್ವಂತವಾಗಿ ನಿಮಗೆ ನೀವೇ ಪ್ರಯೋಗ ಸಾಧಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಗುರು ಹಿರಿಕರು ಮಾರ್ಗದರ್ಶನ ಏನೂ ಬೇಕಾಗಿಲ್ಲ. ನಿಮ್ಮ ಜೀವನಕ್ಕೆ ನೀವೇ ಶಿಲ್ಪಿಗಳು. ನಿಮಗೇನಾರು ಅರ್ಥ ಆಗಲಿಲ್ಲ ವಿಡಿಯೋ ಅಂದರೆ, ಪ್ರಯೋಗ ವಿಡಿಯೋ ಇದು ಅರ್ಥ ಆಗಲಿಲ್ಲ ಅಂದರೆ ಈ ಪ್ರಯೋಗದ ವಿಡಿಯೋ ಮತ್ತೊಂದು ಸತಿ ರಿಪೀಟ್ ಮಾಡಿ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ, ನಿಮಗೆ ನೀವೇ ಪ್ರಯೋಗ ಮಾಡಿ. ಆಯಿತಾ? ನೋಡಿ, ಇದು ಒಂದು ನೀಲಾಂಬರಿ ವನಸ್ಪತಿ, ನೀಲ್ಪುಷ್ಪಿ. ನಂತರ ಇದನ್ನು ನೀಲಾಂಗುಲಿ ಅಂತ ಕರೀತಾರೆ. ಈ ರೀತಿ ವನಸ್ಪತಿಗಳು ಸಾಕಷ್ಟು ಗ್ರಾಮಗಳಲ್ಲಿ ಸಿಗ್ತವೆ, ಎಲ್ಲ ಗ್ರಾಮಗಳಲ್ಲೂ ಬೆಳೀತವೆ. ಇದು ಕಾಡಲ್ಲೇ ಬೆಳೀತದೆ ಅಂತ ಏನು ಹೇಳಬೇಕಾಗಿಲ್ಲ. ಸಾಕಷ್ಟು ಊರು ಗ್ರಾಮಗಳ ಗಡಿ ಭಾಗಗಳಲ್ಲಿ ಈ ರೀತಿ ವನಸ್ಪತಿಗಳು ಬೆಳೀತವೆ. ಈ ರೀತಿ ವನಸ್ಪತಿನ ವಿಶೇಷವಾಗಿ ನಿಮಂತ್ರಣ ಕೊಟ್ಟು ತಗೊಂಡೋಗಿ ಪ್ರಯೋಗ ಮಾಡಬೇಕು. ನಿಮಂತ್ರಣನ ಒಂದು ನಿಯಮನ ಅನುಸರಿಸಿ ನಂತರ ಇದನ್ನು ಪ್ರಯೋಗ ಮಾಡೋದರಲ್ಲಿ ಯಶಸ್ವಿಯಾಗ್ಬೋದು, ತಂತ್ರ ಮಂತ್ರ ಪ್ರಯೋಗಗಳಲ್ಲಿ. ಹಾಗಾಗಿ ಇದನ್ನು ಬುಧವಾರದ ಧನಿಷ್ಠ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರ ಕೂಡಿರಬೇಕು ಅಂಥ ದಿವಸ ತೆಗಿಬೋದು ಇದರದ್ದು ಮೂಲಿಕೆನ. ನಂತರ ಶನಿವಾರದ ಧನಿಷ್ಠ ನಕ್ಷತ್ರ ಅಥವಾ ಪುಷ್ಯ ನಕ್ಷತ್ರದ ದಿನ, ಪುಷ್ಯ ನಕ್ಷತ್ರ ಕೂಡಿರೋಂಥ ದಿನ. ಅರ್ಥ ಆಯ್ತಲ್ವ ನಾನು ನಿಮ್ಗೆ ಹೇಳ್ತಾ ಇರೋದು? ಬುಧವಾರ ದಿನ ಆಗಿರಬೇಕು, ಅವತ್ತಿನ ದಿನ ಧನಿಷ್ಠ ನಕ್ಷತ್ರ ಇರಬೇಕು, ಇಲ್ಲ ಪುಷ್ಯ ನಕ್ಷತ್ರ ಇರಬೇಕು, ಇಲ್ಲ ಶನಿವಾರದ ದಿವಸ ಆಗಿರಬೇಕು, ಅವತ್ತಿನ ದಿವಸ ಧನಿಷ್ಠ ನಕ್ಷತ್ರ ಕೂಡಿರಬೇಕು, ಇಲ್ಲ ಪುಷ್ಯ ನಕ್ಷತ್ರ ಕೂಡಿರಬೇಕು, ಎರಡರಲ್ಲೊಂದು. ಈ ರೀತಿ ನಕ್ಷತ್ರಗಳಲ್ಲಿ ನೀವು ನೋಡ್ಕೊಂಡು ಕ್ಯಾಲೆಂಡರ್ ನೋಡಿ ಅದರದ್ದು ಮಾಹಿತಿ ಸಿಗ್ತದೆ. ಆ ರೀತಿ ನೋಡ್ಕೊಂಡು ಈ ರೀತಿ ವನಸ್ಪತಿಗೆ ಹಿಂದಿನ ದಿನ ನೀವು ಶನಿವಾರದ ಧನಿಷ್ಠ ಪುಷ್ಯದಲ್ಲಿ ತೆಗಿತೀನಿ ಅಂದರೆ ಹಿಂದಿನ ದಿನ ಶುಕ್ರವಾರ ದಿನ ಇದಕ್ಕೆ ನಿಮಂತ್ರಣ ಕೊಡಬೇಕು. ಇಲ್ಲ ಇದನ್ನು ಬುಧವಾರದ ಧನಿಷ್ಠ ನಕ್ಷತ್ರ ಪುಷ್ಯ ನಕ್ಷತ್ರದಲ್ಲಿ ಪ್ರಾಪ್ತಿ ಮಾಡ್ತೀನಿ ಇದ್ರ ಮೂಲಕೇನ ಅಂದರೆ ಹಿಂದಿನ ದಿನ ಮಂಗಳವಾರ ದಿನ ಇಂಥ ವನಸ್ಪತಿಗೆ ನಿಮಂತ್ರಣ ಕೊಡಬೇಕು. ಅಕ್ಷತೆ ಕಾಳು, ಧೂಪ, ದೀಪ, ಜಲ, ಭಸ್ಮ ಇತ್ಯಾದಿ ಸಾಕಷ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ಸಮರ್ಪಿಸಿ ಇಷ್ಟಾರ್ಥ ಬೇಡ್ಕೊಂಡು ನಂತರ ವಾಪಸ್ಸು ನಿಮ್ಮ ನಿಮ್ಮ ಮನೆಗಳಿಗೆ ನೀವು ಹೋಗಬೇಕು. ನಂತರ ಮಾರನೇ ದಿವಸ ನಕ್ಷತ್ರ ಇರೋಂಥ ದಿವಸ ಬುಧವಾರ ಶನಿವಾರ ಅಂಥ ದಿವಸಗಳಲ್ಲಿ ಧನಿಷ್ಠ ನಕ್ಷತ್ರ ಪುಷ್ಯ ನಕ್ಷತ್ರ ಕೂಡಿರೋಂಥ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲದ ವೇಳೆ ಗೋಧೂಳಿ ಸಮಯ ಸೂರ್ಯ ಚಂದ್ರ ಸೂರ್ಯದೇವ ಮುಳುಗಿರ್ತಾರೆ, ಚಂದ್ರದೇವ ಉದಯಿಸ್ತಾ ಇರ್ತಾರೆ, ಗೋಧೂಳಿ ಸಮಯ ಪ್ರದೋಷದ ಸಮಯ ಅಥವಾ ಬೆಳಗಿನ ಜಾವ ಬ್ರಹ್ಮಹೂರ್ತದಲ್ಲಿ ಇಂಥ ವನಸ್ಪತಿ ಹತ್ರ ಹೋಗಿ ಒಂದು ಸಣ್ಣದಾದಂಥ ಒಂದು ಹಳ್ಳ ತೆಗೆದು ಅಂದರೆ ಕಬ್ಬಿಣದ ಸಾಮಾನು ಉಪಯೋಗಿಸ್ಬಾರ್ದು, ಯಾವ್ದಾರ ಮರದ ಕೋಲ್ಗಿಲ್ನ ಒಂದು ಹರಿತವಾಗಿ ಚೂಪಾಗಿ ಮಾಡ್ಕೊಂಡು ಅಂಥದ್ರಲ್ಲಿ ಒಂದು ಹಳ್ಳ ತೆಗೆದು ಇದ್ರ ಬೇರನ್ನ, ಇದ್ರ ಬೇರಲ್ಲಿ ಸಾಕಷ್ಟು ಮೂಲಿಕೆಗಳಿರ್ತವೆ, ಮೂಲಗಳು ಶಾಖೆಗಳು ಒಂದೊಂದು ರೂಟ್ಸ್ ಅಂತ ಇರ್ತವೆ, ಸಣ್ಣ ಸಣ್ಣದ ಥರ ರೂಟ್ಸು ಒಂದೊಂದು ಕೂದಲು ಎಳೆ ರೀತಿ ಆ ರೀತಿ ಇರೋಂಥ ಒಂದು ಎಂಟು ಬೇರನ್ನ ತೆಗಿಬೇಕಾಯ್ತದೆ. ಯಾವುದು ಕಲರ ಇರಲಿ ಆ ರೀತಿ ನೀವು ಎಂಟು ನಾರನಂಗಿರ ಬೇರುಗಳನ್ನ ತೆಗಿಬೇಕಾಯ್ತದೆ. ಗಿಡನ ಹಾಳು ಮಾಡೋಂಗಿಲ್ಲ, ವನಸ್ಪತಿನ ಹಾಳು ಮಾಡಬಾರ್ದು. ಆ ರೀತಿ ಭಾಳ ನಯ ವಿನಯದಿಂದ ಶ್ರದ್ಧಾ ಭಕ್ತಿಯಿಂದ
ಎಂಟು ನಾರನಂಗಿರೋಂಥ ಬೇರುಗಳನ್ನ ತಗೋಬೇಕಾಯ್ತದೆ. ಅದೇನು ಕತ್ತರಿಸೋದ ಮೇಲೆಲ್ಲ ಉಗುರಲ್ಲಿ ಬೆರಳಲ್ಲಿ ಕಿತ್ತರೆ ಬರ್ತದೆ, ಆ ರೀತಿ ನಾರನಂಗಿರೋಂಥದ್ದು ನಾರನಂಗಿರೋಂಥ ಬೇರುಗಳನ್ನ, ಎಂಟು ನಾರನಂಗಿರೋಂಥ ಬೇರು ಶಾಖೆಗಳು ರೂಟ್ಸ್ನ ತಗೊಂಡು ಅದನ್ನು ಹಿಂದಕ್ಕೆ ತಿರುಗಿ ನೋಡಿದಂತೆ. ವಾಪಸ್ಸು ಅಲ್ಲೇ ಹಳ್ಳ ಎಲ್ಲ ವಾಪಸ್ಸು ಮಣ್ಣಲ್ಲಿ ಮುಚ್ಚಿಬಿಡಿ, ಎಲ್ಲ ಹಳ್ಳ ತೆಗೆದಿರ್ತೀರ ಅಲ್ಲಿ ಮುಚ್ಚಿಬಿಟ್ಟು ಹಿಂದಕ್ಕೆ ತಿರುಗಿ ನೋಡಿದಂತೆ ಆ ಎಂಟು ಬೇರುಗಳನ್ನ ಮನೆಗೆ ತಗೊಂಡು ಬಂದು ಪಂಚಗವಿದಲ್ಲಿ ಶುದ್ಧ ಮಾಡಬೇಕು. ಪಂಚಗವಿ ಅಂದರೆ ಸಾಕಷ್ಟು ಎಲ್ಲರಿಗೂ ಗೊತ್ತು, ಹಸು ಕರುವಿನ ಗಂಜಲ ಸಗಣಿ, ನಂತರ ಅದನ್ನು ಗೋಮೂತ್ರ ಗೋಮಯ ಅಂತಲೂ ಕರೀತಾರೆ, ನಂತರ ಎಳ್ನೀರು ಹಾಲು ಮೊಸರು ಜೇನು ಅಷ್ಟಗಂಧ ಇತ್ಯಾದಿ ಇಷ್ಟು ಸಾಮಗ್ರಿಗಳೆಲ್ಲ ಸೇರಿದರೆ ಒಂದು ಪಂಚಗವಿ ಅಂತ ಸಿದ್ಧ ಆಯ್ತದೆ. ಆ ರೀತಿ ಪಂಚಗವಿದಲ್ಲಿ ಅದನ್ನು ಶುದ್ಧ ಮಾಡಿ, ಆ ರೀತಿ ಪಂಚಗವಿದಲ್ಲಿ ಆ ಎಂಟು ಬೇರುಗಳನ್ನ ನಾರನಂಗಿರೋಂಥ ಬೇರನ್ನ ಶುದ್ಧ ಮಾಡಿ, ನಂತರ ಅದನ್ನು ಸಾಂಬ್ರಾಣಿ ಹೊಗೆ ಧೂಪ ತೋರಿಸಿ ಅದನ್ನು ನಿಮ್ಮ ಮನೆಯಲ್ಲಿ ಇರುವಂಥ ಶಿವ ಪಾರ್ವತಿ ಫೋಟೋ ಅಂದರೆ ಶಿವನ ಕುಟುಂಬ ಇರೋಂಥ ಫೋಟೋ, ನಂದಿಕೇಶ್ವರ ಸುಬ್ರಹ್ಮಣ್ಯ ಆ ರೀತಿ ಎಲ್ಲ ಶಿವನ ಕುಟುಂಬ ಇರೋಂಥ ಫೋಟೋ ಮುಂದೆ ಒಂದು ಅರ್ಶನದ ಬಟ್ಟೆ ಮಾಡಿ ಅದ್ರ ಮುಂದೆ ಅದನ್ನು ಮಡಗಿ ಫಲಪುಷ್ಪಗಳು ನಿಮಗೆ ಅವಕಾಶಕ್ಕೆ ನಿಮ್ಮ ನಿಮಗೆ ಎಷ್ಟು ಶಕ್ತಿ ಇರ್ತದೆ ಎಷ್ಟು ಸಾಮರ್ಥ್ಯ ಇರ್ತದೆ ಅಷ್ಟು ಇದರಲ್ಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಫಲಪುಷ್ಪಗಳಿಂದ ನೀವು ಅದನ್ನು ಅಲಂಕರಿಸಿ ನಿಮ್ಮ ದಿಕ್ಕು ಪೂರ್ವ ದಿಕ್ಕಾಗಿರ್ತದೆ, ಪೂರ್ವ ದಿಕ್ಕಿಗೆ ಮೊಗ ಹಾಕಿ ಕೂತ್ಕೊಂಡು ನೀವು ಅದನ್ನು ಅಭಿಮಂತ್ರಿಸ್ಬೇಕಾಯ್ತದೆ. 1008 ಮಂತ್ರದಲ್ಲಿ ಬೇಕಾದ್ರೂ ಅಭಿಮಂತ್ರಿಸ್ಬೋದು ಅಥವಾ 552 ಮಂತ್ರದಲ್ಲೂ ಇದನ್ನು ಅಭಿಮಂತ್ರಿಸ್ಬೋದು, ಅದು ನಿಮಗೆ ಸೇರಿದ್ದು, ನಿಮ್ಮ ಶಕ್ತಿನೇ ನಿಮ್ಮ ಭಕ್ತಿ ಆಯ್ತರ. ಆ ರೀತಿ ಮಂತ್ರಗಳಲ್ಲಿ ಅಭಿಮಂತ್ರಿಸ್ಬೇಕಾಯ್ತದೆ. ಇದನ್ನು ಅಭಿಮಂತ್ರಿಸ್ಬೇಕಾದ್ರೆ ಭಸ್ಮ ಅಂದರೆ ವಿಭೂತಿ ಭಸ್ಮ ಆ ಥರ ವಿಭೂತಿ ಗಟ್ಟಿಗಳು ಸಿಗ್ತದೆ, ಆ ವಿಭೂತಿ ಗಟ್ಟಿಗಳನ್ನ ಒಂದು ಸ್ವಲ್ಪ ಪುಡಿ ಮಾಡಿ ಅದರಲ್ಲಿ ಇದಕ್ಕೆ ಅಭಿಮಂತ್ರಿಸ್ಬೇಕಾಯ್ತದೆ ಆಹುತಿ ಹಾಕಿ. ಮಂತ್ರ ಓಂ ನಮೋ ಭಗವತೆ ನೀಲವರ್ಣಂ ಮಹಾಕಾಲಂ ನಿಷ್ಕಲಂಕೋಹಂ ಪದ್ಮಸ್ವರೂಪಂ ಭಜೆ ನೀಲಕಂಠ ವಿಷಕಂಠ ಮಮ ಸಾಂಸಾರಿಕ ಜೀವನ ವಿದ್ವೇಷಣ ಕಲಹ ವ್ಯಾಧಿ ನಿವಾರಣಾಯ ಅನುಗ್ರಹಂ ಕುರು. ಇದೇ ಮಂತ್ರ. ಈ ಮಂತ್ರನ 552 ಸತಿನಾರ ಉಚ್ಚರಿಸಿ ಪಡಿಸಿ ಈ ಮೂಲಿಕೆಗಳನ್ನ ಸಿದ್ಧ ಮಾಡ್ಬೋದು, ಅಥವಾ 1008 ಮಂತ್ರದಲ್ಲೂ ಕೂಡ ಇದನ್ನು ಅಭಿಮಂತ್ರಿಸ್ಬೋದು. 1008 ಸತಿ ಬಾಯಿನಲ್ಲಿ ಉಚ್ಚರಿಸ್ತಾ ಈ ಮಂತ್ರದಲ್ಲಿ ಅಭಿಮಂತ್ರಿಸ್ಬೋದು. ಮತ್ತೊಂದು ಸತಿ ಮಂತ್ರ ಓಂ ನಮೋ ಭಗವತೆ ನೀಲವರ್ಣಂ ಮಹಾಕಾಲಂ ನಿಷ್ಕಲಂಕೋಹಂ ಪದ್ಮಸ್ವರೂಪಂ ಭಜೆ ನೀಲಕಂಠ ವಿಷಕಂಠ ಮಮ ಜೀವನ ಸಾಂಸಾರಿಕ ವಿದ್ವೇಷಣ ಕಲಹ ವ್ಯಾಧಿ ನಿವಾರಣಾಯ ಅನುಗ್ರಹಂ ಕುರು. ಇದೇ ಮಂತ್ರ. ಈ ಮಂತ್ರದಲ್ಲಿ ಅದನ್ನು ಅಭಿಮಂತ್ರಿಸಿ ನೀವು ಮಡಿಕಳಿ. ಮಡಗಿದ ನಂತರ ಅದು ನೆರಳಲ್ಲಿ ಒಣಗಿದಾಗ ಅದು ಒಂದು ಕಡ್ಡಿ ರೀತಿಯಾಗೋಯ್ತದೆ, ಅದು ಒಂದು ಕಡ್ಡಿ ರೀತಿ ಗರ್ಕೆಯಂಗೆ ಆಗೋಯ್ತದೆ. ಅದು ಒಣಗಿದಾಗ ಅದನ್ನು ಒಂದು ಹತ್ತಿ ಜೊತೆ ಸೇರಿಸಿ ಅದನ್ನು ಬತ್ತಿ ರೀತಿ ಮಾಡಿ, ಅಂದರೆ ಒಂದು ಹತ್ತಿ ಒಳಗೆ ಸೇರಿಸಿ ಅದನ್ನು ಬತ್ತಿ ರೀತಿ ಅದನ್ನು ಹೊಸದು, ಅದರ ಜೊತೆಗೆ ಒಂದು ಹಣತೆ ತಗೊಂಡು ಆ ಹಣತೆ ಒಳಗಡೆಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಎರಡರಲ್ಲೊಂದು ಎಣ್ಣೆನ ಹಾಕಿ ಅದರೊಳಗಡೆಗೆ ಅದನ್ನು ಇರಿಸಿ ಅದನ್ನು ತಗೊಂಡೋಗಿ ನಿಮ್ಮ ಊರು ಗ್ರಾಮದಲ್ಲಿರೋಂಥ ಶಿವಾಲಯ ಅಂದರೆ ಶಿವನ ದೇವಸ್ಥಾನ ಅಂದರೆ ಭೈರವ ದೇವಸ್ಥಾನ ಇದ್ದರೆ ಭೈರವ ದೇವಸ್ಥಾನ ಎಲ್ಲ ಒಂದೇ, ಭೈರವ ಶಿವ ಎಲ್ಲ ಒಂದೇ, ಹಾಗಾಗಿ ಶಿವನ ದೇವಸ್ಥಾನ ಆದರೂ ಸರಿ ಅಥವಾ ಕಾಲ್ ಭೈರವ ದೇವಸ್ಥಾನ ಇದ್ದರೆ ಅಂಥ ದೇವಸ್ಥಾನಕ್ಕೆ ಭಾನುವಾರದ ದಿನ ಈ ರೀತಿ ಮೂಲಿಕೆನ ನೀವು ಅಭಿಮಂತ್ರಿಸಿರ್ತೀರಲ್ಲ ಅದನ್ನು ಒಂದು ಹತ್ತಿ ಜೊತೆಲಿಟ್ಟು ಹೊಸದು ಹತ್ತಿ ಜೊತೆ ಮಡಗಿ ಅದನ್ನು ಹೊಸದು ಬತ್ತಿ ರೀತಿ ಮಾಡಿ ಒಂದು ಹಣತೆ ಒಳಗಡೆಗೆ ಎಳ್ಳೆಣ್ಣೆ ಹಾಕಿ ಅದನ್ನ ದೇವಸ್ಥಾನದಲ್ಲೇ ನೀವು ಕೂತ್ಕೊಂಡು ಮಾಡ್ಬೋದು. ಬತ್ತಿ ರೀತಿ ಹೊಸ್ಕೊಂಡು ತಗೊಂಡು ಹೋಗಿ ನಂತರ ದೇವಸ್ಥಾನದಲ್ಲಿ ಒಂದು ಹಣತೆ ಮಡಗಿ ಆ ಹಣತೆ ಒಳಗಡೆಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನ ತುಂಬಿ ಅದರೊಳಗಡೆಗೆ ಈ ನೀವು ಸಿದ್ಧ ಮಾಡಿರೋ ಅಂಥ ಮೂಲಿಕೆನ ಹತ್ತಿ ಜೊತೆ ಹೊಸ್ತಿರ್ತಿರಲ್ಲ ಆ ಬತ್ತಿನ ಅದರೊಳಗೆ ಇರಿಸಿ ಇದೇ ಮಂತ್ರನ ನಿಮಗೆ ಹೆಂಗೂ ಬಾಯಿನಲ್ಲಿ ಕಂಠಸ್ಥ ಆಗಿರ್ತದೆ 21 ಸತಿನೋ 108 ಸತಿನೋ ಬಾಯಿನಲ್ಲಿ ಉಚ್ಚರಿಸ್ತಾ ಇದನ್ನು ಪ್ರಜ್ವಲಿಸ್ಬೇಕಾಯ್ತದೆ, ದೀಪ ಹಚ್ಚಬೇಕಾಯ್ತದೆ. ನಿಮ್ಗೆ ಹೆಂಗೂ ಮಂತ್ರ ಬಾಯಿನಲ್ಲಿ ಕಂಠಸ್ಥ ಆಗಿರ್ತದೆ ಓಂ ನಮೋ ಭಗವತೆ ನೀಲವರ್ಣಂ ಮಹಾಕಾಲಂ ನಿಷ್ಕಲಂಕೋಹಂ ಪದ್ಮಸ್ವರೂಪಂ ಶ್ರೀ ನೀಲಕಂಠಂ ವಿಷಕಂಠಂ ಮಮ ಜೀವನ ಸಾಂಸಾರಿಕ ವಿದ್ವೇಷಣ ಕಲಹ ವ್ಯಾಧಿ ನಿವಾರಣಾಯ ಅನುಗ್ರಹಂ ಕುರುವಂಥ ಈ ಮಂತ್ರದಲ್ಲಿ ನೀವು 108 ಸತಿ ಅಭಿಮಂತ್ರಿಸ್ಬಿಟ್ಟು ಈ ದೀಪನ ಪ್ರಜ್ವಲಿಸಬೇಕಾಯ್ತದೆ. ಈ ರೀತಿ ಪ್ರಯೋಗ ಮಾಡೋದರಿಂದ ಇದನ್ನು ಭಾನುವಾರ ದಿವಸ ಮಾಡಬೇಕು, ದೀಪ ಹಸದನ್ನ ಭಾನುವಾರ ದಿವಸ ಮಾಡಬೇಕು. ಈ ರೀತಿ ಪ್ರಯೋಗ ಮಾಡೋದರಿಂದ ಯಾವುದೇ ರೀತಿ ಗ್ರಹಗತಿಗಳ ಮೈತ್ರಿಕೂಟಗಳು ಏರುಪೇರಾಗಿದ್ದರೂ ನಿವಾರಣೆ ಆಯ್ತದೆ. ನಂತರ
ಸಾಕಷ್ಟು ಜೀವನದಲ್ಲಿ ಸಂಸಾರದಲ್ಲಿ ಉಂಟಾಗಂಥ ವಿದ್ವೇಷಣ ವ್ಯಾಧಿಗಳು ನಿವಾರಣೆ ಆಯ್ತವೆ. ಇದು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಾಂತ್ರಿಕ ವನಸ್ಪತಿ. ಹಾಗಾಗಿ ಈ ರೀತಿ ವನಸ್ಪತಿಗಳನ್ನ ಹಾಳು ಮಾಡಬಾರ್ದು, ಇದನ್ನು ಪಾಲನೆ ಪೋಷಣೆ ಮಾಡಿ ಇದನ್ನು ಬೆಳೆಸಬೇಕು, ಪ್ರಕೃತಿನ ಕಾಪಾಡಬೇಕು. ಹಾಗಾಗಿ ಈ ವಿಡಿಯೋನಲ್ಲಿ ಒಂದು ವನಸ್ಪತಿನ ತೋರಿಸ್ತಾ ಪ್ರಯೋಗನ ತಿಳಿಸಿದ್ದೀವಿ. ಅನಂತರ ಇನ್ನೂ ಹತ್ತು ಹಲವಾರು ಥರ ವನಸ್ಪತಿಗಳನ್ನ ತೋರಿಸ್ತಾ ಇರ್ತೀವಿ, ತಿಳಿಸ್ತಾ ಇರ್ತೀವಿ. ಹಾಗಾಗಿ ಕೆಲವೊಂದು ವನಸ್ಪತಿಗಳನ್ನ ಪರಿಚಯ ತೋರಿಸಿ ಅದ್ರ ಜೊತೆಲೇ ವೀಡಿಯೋನ ಪ್ರಯೋಗನ ತಿಳಿಸೋಕ್ಕಾಗಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ವೀಡಿಯೋಗಳಲ್ಲಿ ಅದರದ್ದು ಪ್ರಯೋಗ ವಿಧಿ ವಿಧಾನ ಎಲ್ಲ ತಿಳಿಸ್ತೀವಿ. ಹಾಗಾಗಿ ಈ ವೀಡಿಯೋನಲ್ಲಿ ಈ ವನಸ್ಪತಿದು ಪ್ರಯೋಗ ತಿಳಿಸಿದ್ದೀವಿ. ನಂತರ ಇದರಿಂದ ಯಾವ್ಯಾವ ರೀತಿ ವನಸ್ಪತಿಯಿಂದ ವಿಶೇಷವಾದಂಥ ಪ್ರಯೋಗಗಳನ್ನ ಸಾಧಿಸ್ಬೋದು ಅಂತ, ಅಂದರೆ ಷಟ್ಕರ್ಮ ಪ್ರಯೋಗಗಳನ್ನ ಯಾವ್ಯಾವ ರೀತಿ ಸಾಧಿಸ್ಬೋದು ಅಂತ ಮುಂದೆ ಬರೋ ಅಂಥ ವೀಡಿಯೋಗಳಲ್ಲಿ ತಿಳಿಸ್ತೀವಿ. ಅಂದರೆ ಇದೇ ಭೈರವ ತಂತ್ರ ಯೂಟ್ಯೂಬ್ ಚಾನಲ್ ಮಾಧ್ಯಮದ ಮೂಲಕ ಬರೋ ಅಂಥ ವೀಡಿಯೋಗಳಲ್ಲಿ ಸಂಪೂರ್ಣವಾದಂತಹ ವಿಧಿ ವಿಧಾನ ತಂತ್ರ ಮಂತ್ರ ಎಲ್ಲ ಸಂಪೂರ್ಣವಾಗಿ ತಿಳಿಸ್ತೀವಿ. ಹಾಗಾಗಿ ಈ ವಿಡಿಯೋನ ಅರ್ಥ ಆಗದೇ ಇರೋವಂಥವ್ರಿಗೆ ಮತ್ತೊಂದು ಸತಿ ವೀಡಿಯೋ ನೋಡಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಅಥವಾ ಈ ವಿಡಿಯೋ ಅರ್ಥ ಆಗಿ ಮಾಡ್ಕೊಳ್ಳೋಕ್ಕೆ ಅನುಕೂಲವಿಲ್ಲ ಅಂದರೆ ಒಂದು ಮನೋರಂಜನೆ ರೀತಿ ವೀಕ್ಷಣೆ ಮಾಡ್ಕೊಳ್ಳಿ. ಇದು ಆ ರೀತಿ ಒಂದು ತಾಂತ್ರಿಕ ವನಸ್ಪತಿ, ನೀಲಾಂಗುಲಿ, ನೀಲಾಂಬರಿ, ನೀಲಕಂಠ ಪುಷ್ಪ. ಆಯಿತಾ, ಅಲ್ಲಿವರೆಗೂ ಮತ್ತೆ ಇನ್ನೊಂದು ವೀಡಿಯೋಗಳಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಹರ ಹರ ಮಹಾದೇವ್, ಜೈ ಶ್ರೀ ಮಹಾಕಾಲ್, ವಂದನೆಗಳು.